ನಮಸ್ಕಾರ ಉದಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಬಿಜೆಪಿ ನಾಯಕರು ಜೀವ ಬೆದರಿಕೆ ಹಾಕಿರುವ ಘಟನೆ ಬಸವಕಲ್ಯಾಣ ಉಪಚುನಾವಣಾ ಕಣದಲ್ಲಿ ಕಂಡುಬಂದಿದೆ ಬಸವಣ್ಣನವರ ಕರ್ಮಭೂಮಿ ಬಸವಕಲ್ಯಾಣದಲ್ಲಿ ಇತಿಹಾಸ ಪುಟ ತಿರುವಿ ನೋಡಿದರೆ ಮೊಟ್ಟಮೊದಲ ಪಾರ್ಲಿಮೆಂಟ್ ಬಸವಕಲ್ಯಾಣದಲ್ಲಿ ಇತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಮ್ಮ ಭಾಷಣದಲ್ಲಿ ಬಸವಕಲ್ಯಾಣ ಬಸವಣ್ಣನವರನ್ನು ನೆನಪು ಮಾಡಿಕೊಳ್ಳುತ್ತಾರೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಪಕ್ಷದ ರಾಜ್ಯದ ನಾಯಕರು ಮಾಡುವ ಕೆಲಸ ನೋಡಿದರೆ ಇಡಿ ರಾಜ್ಯವೇ ತಲೆ ತಗ್ಗಿಸುವಂತಾಗಿದೆ ಬಂಡಾಯ ಅಭ್ಯರ್ಥಿ ಮಲ್ಲಿಕಾರ್ಜುನ ಖೂಬ ಬಿಜೆಪಿಯಲ್ಲಿ ಬಸವಕಲ್ಯಾಣ ಉಪಚುನಾವಣಾ ಕಣದಲ್ಲಿ ಪಕ್ಷದ ವತಿಯಿಂದ ಹಣದ ಹೊಳೆ ಹರಿದಿದೆ ಬಿಜೆಪಿ ಅಭ್ಯರ್ಥಿ ಶರಣು ಸಲಗರ ಅವರು ಹಣ ಹಂಚಿಕೆ ಮಾಡಿದ್ದಾರೆ ಸಚಿವರು ಇರುವ ಮನೆ ಬಳಿ ಹಣ ಹಂಚಿಕೆ ನಡೆದಿದೆ ಎಂದು ದೂರಿದ್ದಾರೆ ಟ್ರಾನ್ಸ್ಪರೆನ್ಸಿ ಎಲೆಕ್ಷನ್ ಪಾರದರ್ಶಕತೆಯಿಂದ ಚುನಾವಣೆ ಆಗಬೇಕು ಯಾರೇ ಗೆಲ್ಲಿ ಅವರು ಗೆಲ್ಲಿ ನಾವು ಗೆಲ್ಲಿ ಯಾವುದೇ ಪಕ್ಷದೋ ಗೆಲ್ಲಿ ಗೆಲ್ಲದೊಳಗೆ ಅಭ್ಯಂತರ ಇಲ್ಲ ಜನರ ಮ್ಯಾಗ ನಿರ್ಣಯ ಇರ್ತದ ಎಲ್ಲೋ ಒಂದ್ ಕಡೆ ನೋಡಿದಾಗ ದುಡ್ಡ ಆಲ್ರೆಡಿ ಫೋನ್ ಗೊಳದಾಗ ನಮ್ಮ ಕಾರ್ಯಕರ್ತರಿಗೆಲ್ಲ ಧಮಕಿ ಉಂಟವ ನಮ್ಮ ಗಾಡಿ ಗ್ಲಾಸ್ ಹೊಡೆದಾಗ ಈಗ ನಂದು ಒಂದು ಜೀವ ಹೊಡೆಯೋದು ಅಷ್ಟೇ ಬಾಕಿ ಅದ ಬಾಕಿ ಏನ್ ಮಾಡ್ತಾರ ಅದು ಹಿರುಗೊಳಗ ಅವರೆಲ್ಲ ನಮ್ಮ ಪಾರ್ಟಿದಾಗ ನಾವು ಕೂಡ ಒಂದು ಬಸವ ಕಲ್ಯಾಣ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಇಲ್ಲಿ ತಾವೆಲ್ಲ ನೋಡ್ತಾ ಇದ್ದಾಗ ಗಾಡಿಗಳು ಇದೇನ್ ಮನಿ ಇಲ್ಲಿಗೆ ನಾನು ಬಂದಿದ್ದು ಒಂದೇನ ಪ್ರಚಾರಕ್ಕೆ ಹೋಗಿದ್ದ ಇಲ್ಲಿ ಪಕ್ಕದಲ್ಲಿ ಒಂದು ಕಾಲನಿ ಇದ್ದಾಗ ಇಲ್ಲಿ ನೋಡಿದಾಗ ಇಷ್ಟೊಂದು ವೆಹಿಕಲ್ ನಿಂತಾಗ ಇಷ್ಟೊಂದು ನಮ್ಮ ಅಧಿಕಾರಿಗಳು ನಿಂತಾಗ ಪೊಲೀಸು ನಿಂತಿದೆ ಎಲ್ಲಿ ಒಳಗೆ ಬಾಂಬ್ ಅದ ಏನು ಅಂತ ನೋಡ್ಲಕ್ಕೆ ಬಂದೆ ನಾವು ಯಾಕಂದ್ರೆ ಬಾಂಬ್ ಸ್ಕ್ವಾಡಾಗ ಕಾಣಿಸಿಲ್ಲ ಮತ್ತೇನು ಎಲ್ಲಿ ತೊಂದರೆ ಆಯಿತು ಯಾರಿಗೆ ಏನಾಯ್ತು ಅಂತ ನಾನು ಕೂಡ ಹೇಳಿದೆ ಇಲ್ಲ ದುಡ್ಡು ಅಂತಾ ಇದ್ದಾಗಲ್ಲಕ್ಕ ರಿಟರ್ನಿಂಗ್ ಆಫೀಸರ್ ಬಂದರು ಎಲ್ಲ ಒಂದ್ ಕಡೆ ನೋಡಿದಾಗ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಜಿ ಅವರದು ಬಸವ ಕಲ್ಯಾಣದಾಗ ಬಹಳ ಅವ್ರದೊಂದು ಕೊಡುಗೆ ಇದೆ ಅನುಭವ ಮಂಟಪ 12ನೇ ಶತಮಾನದ ಒಂದು ಅನುಭವ ಮಂಟಪ ಇಡೀ ಜಗತ್ತಿಗೆ ತೋರಿಸಿದಂತ ಇತಿಹಾಸ ಪ್ರಧಾನಮಂತ್ರಿ ಮೋದಿ ಸಾಹೇಬರದ ನನಗೆ ಅವ್ರ ಬಗ್ಗೆ ಬಹಳ ಪ್ರೌಡ್ ಅದ ಅದಕ್ಕೆ ಎಲ್ಲೋ ಒಂದ್ ಕಡೆ ಚುನಾವಣೆ ಡಿಪಾರ್ಟ್ಮೆಂಟು ಕೂಡ ಕೆಲಸ ಮಾಡ್ತಾ ಇಲ್ಲ ಎಲೆಕ್ಷನ್ ಕಮಿಷನ್ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡು ಯಾರಿಗೂ ಇನ್ನತನ ಎಲ್ಲೇ ಒಂದು ಸಿಂಗಲ್ ಕೇಸ್ ಇಲ್ಲ ಇಲ್ಲಿ ಬಂದಾಗ ಇಲ್ಲಿ ಮನೆಯಾಗ ರಾಜು ಮಂಟಳಿಯೋಗ ಮನೆ ಇದೆ ದುಡ್ಡು ಜಾಸ್ತಿ ತಂದಿದಾಗ ಅಂತ ಸುದ್ದಿ ಇದೆ ನಮಗೂ ಇಟ್ಟು ಇಂಡಿಪೆಂಡೆಂಟ್ ಇದ್ದೇವೆ ನಮಗೂ ಇಟ್ಟು ಕೊಡ್ತಾಗೇನೋ ಅಂತ ನಂಬಲ್ಲಿ ಫಂಡ್ ಇಲ್ಲ ಜನಗೆ ಕೈ ಜೋಡಿಸ್ತಾ ಇದ್ದೇವೆ ಎಷ್ಟೊಂದು ಕೋಟಿ ಕೋಟಿ ತಂದಾಗ ನಮಗೇನಾಗ ಲ್ಯಾಟ್ರಿ ಎತ್ತ ಅಂತ ನಾನು ಕೂಡ ಇಲ್ಲಿ ಬಂದಿದ್ದೀನಿ ಅನ್ಯಾಯ ಆಗಬಾರ್ದು ಮತದಾಗ ಬಂದವಾಗ ಈಗ ರೀತಿ ಆದಾಗ ಚುನಾವಣೆ ನಡೆಸದಾಗ ಮತಲಬೇ ಇಲ್ಲ ಎಲ್ಲೋ ಒಂದು ಕಡೆ ದಬ್ಬಳಿಕೆ ಆಗ್ತದ ಯಾವುದೇ ಪಕ್ಷದಾಗಿರಲಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಯಾವುದೇ ಒಂದು ಜನತಾದಳ ಇರಲಿ ಒಂದು ಚುನಾವಣೆ ನೀತಿ ಕೋಡ್ ಆಫ್ ಕಂಡಕ್ಟ್ ಪ್ರಕಾರ ಚುನಾವಣೆ ನಡೆಸಿದಾಗ ಮಾತ್ರ ಆ ಯಾಗಿ ಗೆದ್ದಗೂ ಕೂಡ ಒಳ್ಳೆ ಕೆಲಸ ಮಾಡ್ತಾಗ ಗಂಗಾ ಕಾಲೋನಿಯಲ್ಲಿರುವ ರಾಜು ಮಂಠಾಳ್ಕರ ಮನೆಯಲ್ಲಿ ಡಿಸಿಎಂ ಲಕ್ಷ್ಮಣ ಸವದಿ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ವಸತಿ ಸಚಿವ ವಿ ಸೋಮಣ್ಣ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಉಪಸ್ಥಿತರಿದ್ದು ಉಸ್ತುವಾರಿ ವಹಿಸಿದ್ದಾರೆ ಎಂದು ಟೀಕಿಸಿದರು ಸಚಿವರು ಇರುವ ಮನೆಯಲ್ಲಿ ಕೋಟಿ ಕೋಟಿ ರೂಪಾಯಿಗಳನ್ನು ತಂದಿಟ್ಟಿದ್ದಾರೆಂದು ಆರೋಪಿಸಿದರು ಚುನಾವಣೆಯಲ್ಲಿ ಹಂಚಲು ಕೋಟಿ ಕೋಟಿ ಹಣವನ್ನು ಈ ಮನೆಯಲ್ಲಿ ತಂದಿಟ್ಟಿದ್ದಾರೆ ಎಂದು ಆರೋಪ ಮಾಡಿದರು ಅಲ್ಲದೆ ರಾಜ್ಯ ಬಿಜೆಪಿ ನಾಯಕರ ಈಗಾಗಲೇ ನನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಈ ಬಗ್ಗೆ ದೂರು ನೀಡಿದ್ದೇನೆ ಚುನಾವಣಾಧಿಕಾರಿಗಳು ಬಿಜೆಪಿ ನಾಯಕರ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದರು